ಲಾಸ್ಟ್ ಇಂದ ಮೂರನೇ ರೋ ಪವರ್ ಸಾಕೆಟ್ಗೆ ಹಾಕಿ. ಎಸ್, ಸೂಪರ್ ಹ್ಯಾಪಿ ನೋಡಿ, ಕಂಪ್ಲೀಟ್ ಇದಕ್ಕೇನೆ F15 ಇದು ಯಾವತ್ತು ನೆನ್ಬಿಟ್ಕೊಳ್ಳಿ. ಇನ್ನೊಂದ್ಸಲ ಇದನ್ನ ಏನಕ್ಕೆ ತಿಳ್ಕೊಬೇಕು ಅಂತ ನಾನೊಂದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನಂದು ನೆಕ್ಸಾನಲ್ಲಿ ಫ್ರೆಂಡ್ ಸಪ್ಲೈ ಬರುತ್ತಲ್ಲ, ನಾವು ಎಲ್ಲಿ ಚಾರ್ಜರಲ್ಲಿ ಹಾಕ್ತೀವಿ, ಆಮೇಲೆ ನಮ್ಮ USB ಪೆನ್ ಡ್ರೈವ್ ಹಾಕ್ತೀವಿ, ಆ ಕಂಪ್ಲೀಟ್ ಸಾಕೆಟಲ್ಲೇ ಯಾಕೋ ಪವರ್ ಬರ್ತಾ ಇಲ್ಲ. ನಾನು ಅಂದ್ಕೊಂಡೆ ನಂದು ಡ್ಯಾಶ್ ಚಾರ್ಜರಲ್ಲಿ ಏನೋ ಇಶ್ಯೂ ಇದೆ ಅಂತ, ಬಟ್ ಬೇರೆ ಕಾರಲ್ಲಿ ಚೆಕ್ ಮಾಡಿದಾಗ ಅದು ವರ್ಕ್ ಆಯಿತು. ಸೊ ಆ ಸಪ್ಲೈ ಸಿಗರೇಟ್ ಸಾಕೆಟ್ ಹಾಕ್ತೀವಲ್ಲ, ಸಿಗರೇಟ್ ಲೈಟರ್ ಸಾಕೆಟು, ಅದು ವರ್ಕ್ ಆಗ್ತಿಲ್ಲ. ಸೊ ಈ ಥರ ಆದಾಗ ಡೈರೆಕ್ಟಾಗಿ ನಾವು ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗೋಕ್ಕಿಂತ ಒಂದ್ಸಲ ಫ್ಯೂಸ್ ಚೆಕ್ ಮಾಡೋಣ. ನೆಕ್ಸಾನ್ ಅಥವಾ ಯಾವುದೇ ಟಾಟಾ ಕಾರಲ್ಲಿ ಫ್ಯೂಸು ಲೇಔಟ್ ಎಲ್ಲಿದೆ, ಆಮೇಲೆ ಹೆಂಗೆ ನಾವು ಒಂದು ಸ್ಪೇರ್ ಫ್ಯೂಸ್ನ ತೆಗೆದುಬಿಟ್ಟು ಯೂಸ್ ಮಾಡ್ಬೋದು ಹೋಗಿರೋ ಫ್ಯೂಸ್ಗೆ ಅಂತ ನಾನೀಗ ಕಾರಲ್ಲಿ ಹೋಗಿ ಡೈರೆಕ್ಟಾಗಿ ತೋರಿಸ್ತೀನಿ. ನಿಮ್ಮ ಕಾರಲ್ಲಿ ಫ್ಯೂಸ್ ಬಾಕ್ಸ್ ಇಲ್ಲಿರುತ್ತೆ, ಯಾವುದೇ ಇಂಟೀರಿಯರು, ಆಮೇಲೆ ನಿಮಗೆ ಫ್ಯೂಸ್ದು ಏನೋ ತಿಳ್ಕೊಬೇಕು ಅಂದರೆ ಇಲ್ಲಿರುತ್ತೆ. ನಾನು ಹೇಳ್ದಂಗೆ ನಂದು ಫ್ರಂಟ್ದು ಇದೆಯಲ್ಲ, ಇದು ನಾನು ಚಾರ್ಜ್ ಮಾಡ್ತೀವಲ್ಲ ಅದನ್ನು ಫ್ರಂಟ್ ಪವರ್ ಸಪ್ಲೈ ಫಾರ್ ಎನಿ ಕಾರ್ ಅಂತಾರೆ, ಅದು ಬರ್ತಾ ಇಲ್ಲ. ಆ್ಯಕ್ಚುಲಿ ನಾನು ಒಂದು ಚಾರ್ಜರ್ನ ಟೆಸ್ಟ್ ಮಾಡಿ ನೋಡಿದೆ, ಬಟ್ ಬರ್ತಾ ಇಲ್ಲ, ಅಲ್ಲಿ ಪವರ್ ಬರ್ತಾ ಇಲ್ಲ. ಸೊ ನಂಗೆ ಗೊತ್ತಿಲ್ಲ ಒಳಗಡೆ ಸರ್ಕ್ಯೂಟ್ ಏನಾದ್ರು ಆಗಿದೆಯಾ ಅಂತ. ಅಕಸ್ಮಾತ್ ಫ್ಯೂಸ್ ಏನೋ ಫ್ಲಿಪ್ ಆಗಿದ್ರೆ ಇದೊಂದು ಮೆಥಡು ನಿಮಗೆ ನಾನು ಶೇರ್ ಮಾಡೋಣ ಅನ್ನಿಸ್ತು. ಫಸ್ಟು ಇಲ್ಲಿರೋವಂಥ ಇದನ್ನು ಓಪನ್ ಮಾಡ್ಕೊಳ್ಳಿ, ಹೇಳಿದ್ರೆ ಬರುತ್ತೆ. ಓಕೆ, ಹಿಂಗೆ ಹೇಳಿದ್ರೆ ಹೋಪ್ ಯು ಕ್ಯಾನ್ ಸಿ, ಇದು ಮೇಲ್ಗಡೆ ಇರ್ತಕ್ಕಂಥದ್ದು ಇಲ್ಲಿರುವಂಥ ಫ್ಯೂಸ್ ಲೇಔಟ್ಸು. ಓಕೆ, ಅದು ಹೆಂಗಿದೆ ಅಂತ ಮೇಲ್ಗಡೆ ಕ್ಯಾಪಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ. ಕೆಳಗಡೆ ಬಂದುಬಿಟ್ಟು ಯಾವ್ಯಾವ ಫ್ಯೂಸ್ಗೆ ಏನೇನು ನೇಮಿಂಗ್ ಇದೆ ಅಂತ ನೋಡ್ಕೊಬೇಕು. ಈಗ ನಂದು F8 ಪವರ್ ಸಾಕೆಟ್ F40 ಅಂತಿದೆ ನೋಡಿ, 15 amps ಅಂದರೆ ಪವರ್ ಸಾಕೆಟ್ ಫ್ರಂಟ್ ಅಂತ ಅದು ಅರ್ಥ. ಅಂದರೆ ಇದ್ರದ್ದು F8 ಬಂದು ಫ್ಯೂಸು, ಅದೇ ಥರ ಬ್ಲೋವರು, BCM, ಆಮೇಲೆ ನಿಮ್ಮ ಸನ್ ರೂಫ್ ಇರ್ತಕ್ಕಂಥ ಗಾಡಿಗಳಿಗೆ F9 ಸನ್ ರೂಫ್ ಸಾಕೆಟು, ಆ ಥರ ಫ್ಯೂಸಿಲ್ಲಿ ಕೊಟ್ಟಿದ್ದಾನೆ. ಸೊ ನಾವೀಗ ನೋಡಿದ್ರೆ ಇಲ್ಲಿ ಅದನ್ನು ನನಗೆ F8 ಅಂತ ಗೊತ್ತಾಯಿತು ಫ್ರಂಟಿಗೆ. ಸೊ ಇಲ್ಲಿ ನಾವು ನೋಡಬೇಕೀಗ F8 ಎಲ್ಲಿದೆ, F7 F8, ಇಲ್ಲಿ 1 2 3 ಮೂರನೇ ರೋ ಅಲ್ಲಿ ಸೆಕೆಂಡು F8. ಓಕೆ, ಅದಷ್ಟು ನನಗೆ ಈಗ ಇನ್ಫಾರ್ಮೇಷನ್ ಗೊತ್ತಾಯಿತು. ಇಲ್ಲಿ ಬಂದು ನಮ್ಮ F8 ಬಂದು ಪವರ್ ಸಾಕೆಟ್ಗೆ ಅಂತ. ಸೊ ಅದನ್ನು ಡೈರೆಕ್ಟಾಗಿ ಒಂದ್ಸಲ ಚೆಕ್ ಮಾಡಿಬಿಡೋಣ, ಅಂದರೆ ಬೇರೆ ಫ್ಯೂಸ್ ಹಾಕಿ ಅಕಸ್ಮಾತ್ ಅದೇನೋ ಫ್ಲಿಪ್ ಆಗಿದೆಯಾ ಅಂತ ನೋಡೋಣ. ನಿಮಗೆ ಬೇಕಾದ್ರೆ ನಾನು ತೋರಿಸ್ತೀನಿ. ಓಕೆ, ಕ್ಯಾಪಲ್ಲಿ F8 ಇಲ್ಲಿ ಬಂದು ನಿಮ್ಮ ಇದೊಂದು ನಾನು ಹೇಳಬೇಕು, ಸಾಫ್ಟ್ವೇರ್ ಅಪ್ಡೇಟ್ಸ್ ಎಲ್ಲ ಇದ್ದರೆ ಇಲ್ಲಿಗೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ಅಪ್ಡೇಟ್ ಮಾಡ್ತಾರೆ. ಸೊ ಅದನ್ನು ಈ ಪಿಕ್ಚರಲ್ಲಿ ನೀವು ನೋಡಿದ್ರೆ ಡಯಾಗ್ನೋಸ್ಟಿಕ್ ಟೆಸ್ಟರ್ ಅಂತಾರೆ, ಇದು R18. ಓಕೆ, R18 ಸಾಕೆಟ್ ಈ ಕಡೆದು, ಇದು ಡಯಾಗ್ನೋಸ್ಟಿಕ್ ಟೆಸ್ಟರು. ಸೊ ಅದೇ ಥರ ಮೇಲ್ಗಡೆ ಬಂದರೆ ನಿಮ್ಮ ಫಸ್ಟ್ ರೋ F21, ಇದು F51. ಸೊ ಈ ನಮಗೆ ಬೇಕಾಗಿರೋದ್ರು ಇದು, ವಿಚ್ ಇಸ್ F9 F8. ಓಕೆ, F9 ಇದಾದರೆ ಅದ್ರ ಪಕ್ಕದ್ದು F8 ನೋಡೋಣ, ಅದೊಂದ್ಸಲ ಚೆಕ್ ಮಾಡಿ ಕ್ವಿಕ್ಕಾಗಿ ನಮ್ಗೆ ತೋರಿಸ್ತೀನಿ ಅಕಸ್ಮಾತ್ ಅದೇ ಹೋಗಿದೆಯಾ ಏನು ಕತೆ ಅಂತ. ಎಸ್, ನನಗೆ ಆ ಫ್ಯೂಸ್ ತೆಗೆದಿದ್ದೀನಿ, 15 ಅಂತ ಇದೆ. ಸೊ ನಿಮಗೆ ನನ್ನ ಸ್ಪೇರ್ ಇದ್ರದ್ದು ಗೊತ್ತಿಲ್ಲ, ಇದು ಫ್ಯೂಸ್ ಹೋಗಿದೆ ಅಂತ, ಇದರಲ್ಲಿ ಏನೂ ಕಾಣಿಸ್ತಿಲ್ಲ ಹೋಗಿರೋ ಥರ. ಆದರೂ ಒಂದ್ಸಲ ಸ್ಪೇರ್ ಹಾಕಿ ಚೆಕ್ ಮಾಡ್ತೀನಿ, ಇನ್ನೂ ಸಪ್ಲೈ ಬರಲಿಲ್ಲ ಅಂದರೆ ಮೈ ಬ್ಯಾಡ್ ಲ್ಯಾಕ್, ಮೇ ಬಿ ಸರ್ಕ್ಯೂಟ್ದೇ ಏನೋ ಇಶ್ಯೂ ಇದೆ, ಶೋರೂಮ್ಗೆ ತೊಗೊಂಡೋಗ್ಬೇಕು. ಸೊ ಇದನ್ನು ನಾನು ಸ್ಪೇರ್ ಎಲ್ಲಿರುತ್ತೆ ಅಂತ ಹೇಳ್ತೀನಿ, ಬಾನೆಟಲ್ಲಿರುತ್ತೆ ಬ್ಯಾಟ್ರಿ ಪಕ್ಕದಲ್ಲಿ. ನೀವು ಬ್ಯಾಟ್ರಿ ಪಕ್ಕದಲ್ಲಿರುವಂಥ ಕ್ಯಾಪ್ ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ ಇದೆರಡು ಲಾಕ್ ಇದೆಯಲ್ಲ, ಎರಡು ಲಾಕ್ ನಿಂಗೆ ಪ್ರೆಸ್ ಮಾಡ್ಬಿಟ್ಟು ಹಿಂಗೆ ಎತ್ತದಷ್ಟೆ. ಸೊ ಇದೆಲ್ಲ ನಮ್ಮ ಸ್ಪೇರು. ಓಕೆ, ಫ್ಯೂಸ್ಗಳು ಇಲ್ಲಿ ನೋಡಿ, F15 ಅಂತ ಇದೆಯಲ್ಲ, ಇದನ್ನು ತೆಗೆದ್ಬಿಟ್ಟು ನಾನು ಸುಮ್ಮನೆ ಹಂಗೆ ಒಂದ್ಸಲ ಚೆಕ್ ಮಾಡ್ತೀನಿ. ಈಗ ಇದು ಸ್ಪೇರು ಫ್ಯೂಸು ಮತ್ತು ನಮ್ಮ
ಅಲ್ಲಿ ಗಾಡೀಲಿ ಇದ್ದಿದ್ದ ಫ್ಯೂಸ್ ಅಬ್ಸರ್ವ್ ಮಾಡಿದ್ರೆ ಕ್ಲೋಸ್ ಆಗಿ ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ಟ್ರಯಾಂಗಲ್ ಬರೋ ಹತ್ರ ಕಟ್ ಆಗಿಬಿಟ್ಟಿದೆ ಅಂದರೆ ಫ್ಯೂಸ್ ಹೋಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಕನ್ಫ್ಯೂಸ್ ಆಗೋದು ಬೇಡ, ಇದನ್ನು ಸೈಡ್ಗೆ ಇಟ್ಕೋಣ ಹೋಗಿರೋದನ್ನ. ಬಿಸಿಲಲ್ಲಿ ದೋಸೆ ಟ್ರೈ ಮಾಡ್ತೀನಿ ನೋಡಿ. ಇದು ಫುಲ್ ಕಂಪ್ಲೀಟಾಗಿ ಟ್ರಯಾಂಗಲ್ ನೀಟಾಗಿದೆ. ಇದ್ರದ್ದು ಆ ವೇವ್ ಇದೆ ನೋಡಿ, ಮಧ್ಯದಲ್ಲಿ ಕಟ್ಟಾಗಿದೆ. ಮೇ ಬಿ ಅದೇ ರೀಸನ್ ಅನಿಸುತ್ತೆ, ಚೆಕ್ ಮಾಡ್ತೀನಿ ಒಂದು ಸಲ. ಇದನ್ನು ನಾವು ಹೋಗೋ ಡೈರೆಕ್ಟಾಗಿ ಗಾಡೀಲಿ ಇಲ್ಲಿ ಆ ಥರ. ಓಕೆ, ಇಂಥ ಸಿಚುವೇಶನ್ಗೆ ಬಂದಾಗಿದೆ ಹೆಲ್ಪ್ ಆಗುತ್ತೆ. ಪ್ರಾಬ್ಲಿ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಈ ಥರ ಸಿಚುವೇಶನ್ ಇದ್ದರೆ ಅವ್ರಿಗೆ ಡೈರೆಕ್ಟ್ ವೀಡಿಯೋ ಶೇರ್ ಮಾಡಿ ಅಂತ ಈ ಕಂಪ್ಲೀಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಕಾರಲ್ಲೂ ಹಿಂಗೆ ಇರುತ್ತೆ ಅಂತಲ್ಲ, ಬಟ್ ಇದೆರಡು ಟಾಟಾದಲ್ಲಿ ಯಾವುದೇ ಗಾಡಿ ನೀವು ಓಪನ್ ಮಾಡಿದ್ರೆ ಇದೇ ಸಿಸ್ಟಮ್ ಇರುತ್ತೆ. ಜಸ್ಟ್ ಲೇಔಟ್ ಚೇಂಜ್ ಇರುತ್ತೆ ಅಷ್ಟೇ, ಬಟ್ ಈ ಥರ ಬಾಕ್ಸಲ್ಲಿ ಮೇಲ್ಗಡೆ ಫುಲ್ ನೀಟಾಗಿ ಕೊಟ್ಟಿರ್ತಾನೆ. ಚೆಕ್ ಮಾಡ್ಕೊಳ್ಳಿ ಅಷ್ಟೇ, ಈಗ ನಾವು ಡೈರೆಕ್ಟಾಗಿ ಇದನ್ನು ಫಿಕ್ಸ್ ಮಾಡಿಬಿಟ್ಟು ಚೆಕ್ ಮಾಡೋಣ. ನಾನು ಆ ಜಾಗದಲ್ಲಿ F15 ಹಾಕಿದ್ದೀನಿ. ಮೇಕ್ ಶೂರ್ ಅದನ್ನು ತುಂಬ ಪ್ರೆಸ್ ಮಾಡಬೇಡಿ ಗೈಸ್. ಲಾಸ್ಟಿಂದ ಮೂರನೇ ರೋ ಪವರ್ ಸಾಕೆಟ್ಗೆ ಹಾಕಿ ಈಗ ನಾವು ಗಾಡಿ ಚೆಕ್ ಮಾಡೋಣ, ಬರ್ತಾ ಇದೆಯಾ ಏನು ಕತೆ ಅಂತ. ಎಸ್ ಎಸ್, ಸೂಪರ್ ಹ್ಯಾಪಿ ನೋಡಿ. ಈಗ ಸಾಕೆಟ್ ಕನೆಕ್ಟ್ ಮಾಡಿದೆ, ಪರ್ಫೆಕ್ಟಾಗಿ ಆನ್ ಆಯಿತು. ಸೊ ಇದು ಯು ಎಸ್ ಬಿಗಾಗಲಿ ಇದಕ್ಕೆ ಆಗಲಿ ಫ್ರಂಟ್ ಸಾಕೆಟ್ ಅಂತ ಬರೋದು ಕಂಪ್ಲೀಟ್ ಇದಕ್ಕೇ. F15 ಇದು ಯಾವತ್ತೂ ನೆನ್ಪಿಟ್ಕೊಳ್ಳಿ. ಅದೇ ಥರ ಇದರಲ್ಲಿ ಎಲ್ಲದಕ್ಕೂ ಕೊಟ್ಟಿದ್ದಾನೆ. ಇದನ್ನೊಂದ್ಸಲ ನೀವು ಯಾವತ್ತಾದ್ರೂ ಫ್ರೀ ಇದಾಗ ಓಪನ್ ಮಾಡಿ ನೋಡ್ಕೊಳ್ಳಿ ನೋಡಿ, ಆಫ್ಟರ್ ಮಾರ್ಕೆಟ್ ಸನ್ ರೂಫು. ಯಾಕಂದರೆ ನೀವು ಒಂದೊಂದು ಕೆಲವೊಂದು ಸಲ ಇದನ್ನು ಏನಕ್ಕೆ ತಿಳ್ಕೊಬೇಕು ಅಂತ ನಾನೊಂದು ನನ್ನ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಈ ಥರ ವಿಷಯಗಳನ್ನ ನಾನು ಏನಕ್ಕೆ ತಿಳ್ಕೊಬೇಕು ಅಂತ ಹೇಳ್ತೀನಿ ಅಂದರೆ ಗೈಸ್, ಈಗ ಫಾರ್ ಅನ್ ಎಕ್ಸಾಂಪಲ್ ನಾನೇ ಈಗ ಇದು ಪವರ್ ಸಪ್ಲೈ ಹೋಗಿದೆ ಅಂತ ನನ್ನ ತಲೆಯಲ್ಲಿ ಏನು ಅನಿಸ್ತಿತ್ತು ಅಂದರೆ, ಗೊತ್ತಿಲ್ಲ ಅಂದರೆ ವಿಷಯ ಫ್ಯೂಸ್ ಹೋಗಿಬಿಟ್ಟಿದೆ ಅಂತ ಗೊತ್ತಿರಲಿಲ್ಲ ಅಂದರೆ ಶೋರೂಮ್ಗೆ ಬಿಡ್ತಾ ಇದ್ದೆ. ಆಬ್ವಿಯಸ್ಲಿ ಔಟ್ ಆಫ್ ವಾರಂಟಿ ಇದೆ ಗಾಡಿ, ಒಂದು ವರ್ಷ ಆಗಿದೆ ವಾರಂಟಿ ಇಲ್ಲ ಅಂತ ಅಂದ್ಕೊಂಡ್ರೆ ಏನಾಗುತ್ತೆ ಅಂದರೆ, ನಿಮಗೆ ಸುಮ್ಮನೆ ಅದು ಬರ್ಡನ್ನು ಬಿಲ್ಲಲ್ಲೂ ಬರುತ್ತೆ. ಫ್ಯೂಸ್ ಹೋಗಿದೆ ಅನ್ನೋದಕ್ಕಿಂತ ಟ್ರಾನ್ಸ್ಪರೆಂಟಾಗಿ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಈ ಥರ ವಿಷಯಗಳು ನೀವೇ ತಿಳ್ಕೊಂಡ್ರೆ, ನೀವು ಕಾರಲ್ಲಿ ಕೆಲವೊಂದು ಈ ಥರ ಫ್ಯೂಸ್ ಬಾಕ್ಸ್ ಇರೋದು ಆ ಲೇಔಟ್ಗಳೆಲ್ಲ ತುಂಬ ಇಂಪಾರ್ಟೆಂಟು ತಿಳ್ಕೊಳ್ಳೋದು. ನಂದು ಆ ಎಕ್ಸ್ಪೀರಿಯೆನ್ಸ್ ಏನಂದರೆ, ನಾನು ಫಾಗ್ ಲ್ಯಾಂಪ್ ನಿಮಗೆ ಗೊತ್ತಿರೋಂಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದು. ಅದು ಆಫ್ಟರ್ ಮಾರ್ಕೆಟಲ್ಲಿ ಗಾಡಿ ಬಿಟ್ಟಿದ್ದೆ, ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಗಾಡಿ ಸ್ಟಾರ್ಟಲ್ಲೇ ಇಗ್ನೇಷನ್ ಸ್ಟಾರ್ಟಲ್ಲೇ ಇಟ್ಬಿಟ್ಟು ಏನೋ ವೈರ್ ಕನೆಕ್ಷನ್ ಮಾಡಿಬಿಟ್ಟಿದೆ, ಫ್ಲಿಪ್ ಆಗಿಬಿಟ್ಟಿದೆ. ಓಕೆ, ಫ್ಲಿಪ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಅವರು ಆರಾಮಾಗಿ ಫ್ಯೂಸ್ ಹೋಗಿದೆ ಅಂತ ಚೆಕ್ ಮಾಡಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಅವರು ಅದನ್ನು ಮಾಡಲಿಲ್ಲ. ಮತ್ತೆ ಏನೋ ವೈರಿಂಗ್ದು ಒಂದು ಫೀಸು ಏನೋ ಒಂದು ಮುಂದಗಡೆದು ವೈರಿಂಗ್ದು ಏನೋ ಮತ್ತೆ ಮಿಸ್ಟೇಕ್ ಮಾಡಿದ್ರು. ಅವಾಗ ಏನಾಯಿತು ಅಂದರೆ ECU ರೀಸೆಟ್ ಆಗೋಯಿತು. ಅಂದರೆ ECU ಅಂದರೆ ನಿಮ್ಗೆ ಗೊತ್ತಲ್ಲ, ಒಂದು ಎಲೆಕ್ಟ್ರಾನಿಕ್ ಯೂನಿಟ್ ಇರುತ್ತೆ ಯಾವುದೇ ಕಾರ್ಗಳಲ್ಲಿ, ಅದು ಫುಲ್ಲು ನಿಮ್ಮ ಗೇರು ಅಥವಾ ಫಾಗ್ ಲ್ಯಾಂಪ್ದು ಎಲ್ಲ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಅದೇನಾಯಿತು ಅಂದರೆ, ಅದು ಫ್ಲಿಪ್ ಆಗಿದ ತಕ್ಷಣ ನಂದು ಫ್ರಂಟ್ DRL 2 ಅಂದರೆ DRL ಅದ್ರ ಕನೆಕ್ಟ್ ಆಗಿರುವಂಥ ಬ್ಯಾಕ್ ಟೈರ್ ಲೈಟು ಎರಡು ವರ್ಕ್ ಆಗಿ ಸ್ಟಾಪ್ ಆಗೋಯಿತು. ಜಸ್ಟ್ ಅದು ಫ್ಯೂಸ್ ಫಿಕ್ಸ್ ಆಗಿದ ತಕ್ಷಣ ಉಲ್ಟಾ ಫ್ಯೂಸ್ ಹಾಕ್ಬಿಟ್ರು. ಇದಕ್ಕೆ ಇಷ್ಟೆಲ್ಲ ಕಥೆ ಆಯಿತು. ಆಮೇಲೆ ಶೋರೂಮ್ಗೆ ಹೋದರೆ ನನಗೆ ಒಂದು ಕಡೆ ಭಯ ಇತ್ತು, ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ರಿಂದ ಏನು ಮಾಡ್ತಾರೋ ಅಂತ. ಬಟ್ ಟಾಟಾದವ್ರು ತುಂಬ ಜೆನ್ಯೂನ್ ಆಗಿ, ಇಲ್ಲ ಇದು ನಿಮ್ಮ ಮಿಸ್ಟೇಕ್ ಅಲ್ಲ, ಆಮೇಲೆ ಇಲ್ಲೆಲ್ಲೂ ವೈರ್ ಕಟಿಂಗ್ ಆಗಿಲ್ಲ, ಜಸ್ಟ್ ಫೀಸ್ ಹೋಗಿದ್ದರಿಂದ ECU ರೀಸೆಟ್ ಆಗಿದೆ, ನಾವು ಮತ್ತೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತೀವಿ ಸರಿ ಹೋಗುತ್ತೆ ಅಂತ ಅಂದರು. ಥ್ಯಾಂಕ್ಸ್ ಫಾರ್ ದ್ಯಾಟ್. ಅವಾಗ ನನಗೆ ಗೊತ್ತಾಯಿತು ಈ ಥರ ಫ್ಯೂಸ್ ಸೆಟಪ್ ಇರುತ್ತೆ. ನಾವು ಆಫ್ಟರ್ ಮಾರ್ಕೆಟ್ ಹೋದಾಗ್ಲೂ ನಾವು ಆದಷ್ಟು ಅವ್ರಿಗೂ ಇದನ್ನು ಎಜುಕೇಟ್ ಮಾಡಬೇಕು. ಏನಾದರೂ ಈ ಥರ ಫ್ಲಿಪ್ ಆದರೆ ಅಥವಾ ಯಾವುದಾದ್ರೂ ಎಲ್ಲ ಅಂದರೆ ಒಂದು ಎಲೆಕ್ಟ್ರಿಕಲ್ ಏನೋ ಪಾರ್ಟಲ್ಲಿ ನಿಮಗೆ ಸಪ್ಲೈ ಬರ್ತಿಲ್ಲ ಅಂದರೆ ಫ್ಯೂಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನಗೆ ಒಂದು ಲರ್ನಿಂಗು ಅಲ್ಲಿಂದ. ಆಮೇಲೆ ಇದಕ್ಕೆ ನಾನು ಕೀ ಮೋಟರ್ಸ್ ಬ್ಯಾಂಗ್ಳೂರ್ ಅವ್ರನ್ನ ಏನೋ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರ್ಯಾಂಕಾಗಿ ಅವ್ರು ಗಾಡಿ ತರಬೇಡಿ ಅಂತ ಏನೂ ಹೇಳಿಲ್ಲ. ಅವ್ರು ಏನು ಹೇಳಿದ್ರು ಅಂದರೆ, ಫಸ್ಟ್ ಸರ್ ಫ್ಯೂಸ್ ಚೆಕ್ ಮಾಡಿ ಅಂತ ಹೇಳಿದ್ರು. ಕಂಪ್ಲೀಟಾಗಿ ನನಗೆ ಅಸಿಸ್ಟ್ ಮಾಡಿದ್ರು. ಆ ಥರ ಫ್ಯೂಸ್ ಲೇಔಟ್ ಒಳಗಡೆ ಇರುತ್ತೆ, ಆ ಫ್ಯೂಸ್ ಏನೋ ಹೋಗಿದ್ರೆ ಮುಂದಗಡೆಯಿಂದ ಬಾನೆಟಿಂದ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ ಅಂತ. ಸೊ ಥ್ಯಾಂಕ್ ಯು, ಸ್ಪೆಷಲ್ ಮೆನ್ಷನ್ ಶ್ಯಾಮ್ ಅಂತ ಒಬ್ಬರು ಅಡ್ವೈಸರು ಹೆಲ್ಪ್ ಮಾಡಿದ್ದಾರೆ. ಅಷ್ಟು ಹೇಳ್ತಾ ಈ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮದೇನಾದರೂ ಟಾಟಾ ನೆಕ್ಸಾನ್ ಬಗ್ಗೆ ಅಥವಾ ಕಾರ್ ತಗೊಳ್ಳೋದ್ರ ಬಗ್ಗೆ ಏನೋ ಡೌಟ್ಸ್ ಇದ್ದರೆ ಕೇಳಿ. ಇನ್ನೂ ಟ್ರಾವೆಲ್ ವ್ಲಾಗ್ಸು ಬರೋದಿದೆ ನಿಮಗೋಸ್ಕರ, ದಯವಿಟ್ಟು ನಿಮ್ಮ ಸಪೋರ್ಟ್ ಈಗಲೇ ಇರಲಿ. ಸೈನಿಂಗ್ ಆಫ್, ಟೇಕ್ ಕೇರ್.